ಅಮ್ಮ ಮಾಡುವಂತ ಒಂದು ಬಿರಿಯಾನಿ ಸ್ಪೆಷಲ್ ಅಂತ ಹೇಳ್ಬೋದು, ಅಥವಾ ನಾಟಿ ಸ್ಟೈಲ್ ಬಿರಿಯಾನಿ ಅಂತ ಹೇಳ್ಬೋದು. ಇವತ್ತಿಂದ ಸ್ಯಾಟರ್ಡೆ ಸಿನಿಮಾ ಕಿಚನ್ ಶುರುವಾಗ್ತಾ ಇದೆ. ಬನ್ನಿ, ದೀಪಿಕಾ ದಾಸ್ ಅವ್ರನ್ನ ಇವತ್ತಿನ ರೆಸಿಪಿ ಏನು ಅಂತ ಕೇಳಿ ತಿಳ್ಕೋಣ. ಇವತ್ತು ನಮ್ಮನೇಲಿ ಬಿರಿಯಾನಿ ಸ್ಪೆಷಲ್. ಯಾಕೆ? ಸೂಪರ್, ನಮಗೂ ಆ ರೆಸಿಪಿನ ತೋರಿಸ್ಕೊಡ್ತೀರಾ? ಸರಿ, ಹಾಗಿದ್ರೆ ಬನ್ನಿ, ನಮ್ಮನೆ ಬಿರಿಯಾನಿ ರುಚಿನ ನೀವು ನೋಡೋರಂತೆ. ಇವತ್ತು ನಮ್ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮಾಡುವಂತಹ ಬಿರಿಯಾನಿ ಸ್ಪೆಷಲ್, ಒಂಥರ ನಮ್ಮ ಅಮ್ಮ ಮಾಡುವಂತ ಒಂದು ಬಿರಿಯಾನಿ ಸ್ಪೆಷಲ್ ಅಂತ ಹೇಳ್ಬೋದು, ಅಥವಾ ನಾಟಿ ಸ್ಟೈಲ್ ಬಿರಿಯಾನಿ ಅಂತ ಹೇಳ್ಬೋದು. ನೀವು ನೋಡುವಂತೆ ಇವತ್ತಿನ ಬೊಂಬಾಟ್ ಭೋಜನ ಬಿರಿಯಾನಿನ. ಸೊ ಇದಕ್ಕೆ ನಾನು ಏನೇನು ಐಟಮ್ಸ್ ತಗೊಂಡಿದ್ದೀನಿ, ನಮ್ಮ ಮನೆಯಲ್ಲಿ ಯಾವ ಮಸಾಲಾನು ಹೊರಗಡೆಯಿಂದ ತಂದು ಮಾಡಲ್ಲ, ಯಾವುದೇ ಪೌಡರ್ ಕೂಡ ಯೂಸ್ ಮಾಡಲ್ಲ, ಅಂದ್ರೆ ಮಸಾಲಾ ಪೌಡರ್ಸ್ ಏನು ಯೂಸ್ ಮಾಡಲ್ಲ. ಸೊ ನಾವೇನ್ ಮಾಡ್ತೀವಿ, ಮನೆಯಲ್ಲೇ ಮಸಾಲಾ ಮಾಡ್ತೀವಿ, ಅದನ್ನೇ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನಾವು ಶುಂಠಿ, ಬೆಳ್ಳುಳ್ಳಿ ಮತ್ತೆ ಪುದೀನ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ, ಕಾಯಿ, ಮೊಸರು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ನಾವು ಈಗ ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ, ಚಿಕನ್ನ ಫಸ್ಟ್ ತೊಳ್ಕೊಳ್ಳೋಣ. ಅದಾದ ನಂತರ ಸ್ವಲ್ಪ ಅರಿಶಿನ ಹಾಕೊಂಡು ನೀಟಾಗಿ ತೊಳ್ಕೊಳ್ಳೋಣ. ಮ್ಯಾರಿನೇಟ್ ಮಾಡ್ಕೊಬೇಕು, ಈ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ತೀನಿ, ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ತೀನಿ. ಇದಕ್ಕೆ ಒಂದು ಮೊಟ್ಟೆನ ಹುರಿದು ಹಾಕ್ತೀನಿ. ಸೊ ಇದಕ್ಕೆ ಇನ್ನೊಂದು ಚಿಟಿಕೆ ಉಪ್ಪು, ಖಾರದ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡಿ, ಇದು ಬೋನ್ಲೆಸ್ ಚಿಕನ್ ತಗೊಂಡಿರೋದು. ಸೊ ಬಿರಿಯಾನಿಗೆ ಬೋನ್ಲೆಸ್ ಚಿಕನ್ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ರೀತಿಯನ್ನು. ಪೀಸ್ಗಳು ಮೀಡಿಯಂ ಸೈಜಲ್ಲಿ ಇರಬೇಕು ಬಿರಿಯಾನಿಗೆ. ನಮ್ಮಮ್ಮ ಹೇಳ್ಕೊಟ್ಟಿರೋದು ಹಾಗೆ, ಸೊ ನಾನು ಹಾಗೆ ಕಲ್ತ್ಕೊಂಡಿದ್ದೀನಿ. ಮನೇಲಿ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ನನ್ನ ದೊಡ್ಡಮ್ಮ ಆಗಿರ್ಬೋದು, ನಮ್ಮ ಆಂಟಿರಾಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅವ್ರ ಹತ್ರ ಒಂದೊಂದು ಒಂದೊಂದು ಅಡುಗೆನ ಕಲ್ತ್ಕೋಬೋದು, ಟು ಬಿ ಫ್ರ್ಯಾಂಕ್. ಈಗ ನೆಕ್ಸ್ಟ್ ಅಕ್ಕಿ ತೊಳ್ಕೊಳ್ಳೋಣ. ನಾನೀಗ ತಗೊಂಡಿರೋ ಕ್ವಾಂಟಿಟಿ ಬಂದು 4-5 ಜನಕ್ಕಾಗೋಷ್ಟು, ಅಂದರೆ ಬಿರಿಯಾನಿ 4-5 ಜನಕ್ಕೆ ಬೇಕಾದಷ್ಟು ಬಿರಿಯಾನಿ ಮಾಡ್ಬೋದು ಇದರಿಂದ. ಸೊ ಅಕ್ಕಿನ ಎಲ್ಲರೂ 2-2 ಸಲ ವಾಶ್ ಮಾಡ್ಕೋತಾರೆ, ಬಿಕಾಸ್ ಅದರಲ್ಲಿ ಏನಾದ್ರು ಕೆಮಿಕಲ್ ಪೌಡರ್ಸ್ ಎಲ್ಲ ಹಾಕಿರ್ತಾರೆ ಅಂತ ಹೇಳಿ. ಸೊ 2 ಸಲ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಸ್ವಲ್ಪ ನೆನೆಸಿಡ್ತೀನಿ. 15 ಮಿನಿಟ್ಸ್ ನೆನೆಸಿಟ್ರೆ ಅಕ್ಕಿ ಚೆನ್ನಾಗಿ, ಅಂದರೆ ಅನ್ನ ರೈಸ್ ಚೆನ್ನಾಗಾಗುತ್ತೆ, ಬಿರಿಯಾನಿ ರೈಸು. ಈಗ ಫಸ್ಟು ನಾವು ಪೇಸ್ಟ್ನ ಮಾಡ್ಕೋಬೇಕು, ಅದಕ್ಕೆ 1-2 ಚಕ್ಕೆ ಲವಂಗ ಹಾಕೋಬೇಕು. ಲವಂಗ ಹಾಕೋತೀನಿ. ಇದೊಂದು ಫುಲ್ ದೊಡ್ಡ ಬೆಳ್ಳುಳ್ಳಿ ಪೀಸ್ ತೊಗೊಂಡ್ರು ಸಾಕು. ಶುಂಠಿ ಒಂದಿಷ್ಟು ಉದ್ದದ್ದು ಒಂದು ಶುಂಠಿ ತೊಗೊಂಡ್ರು ಸಾಕಾಗತ್ತೆ. ಮೆಣಸಿನ್ಕಾಯಿ ಒಂದು ಚಿಕ್ಕದೊಂದು 5 ಪೀಸು, ದೊಡ್ಡದಾದರೆ ಒಂದು 3 ಪೀಸ್ ಈ ಸೈಜ್ ಇದ್ದರೆ. ಸೊ ಇದಕ್ಕೆ ಒಂದು ಸ್ವಲ್ಪ ಪುದೀನ ಹಾಕೋತೀನಿ ಇಷ್ಟು. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ ಹಾಕೋತೀವಿ, ಅಂದರೆ ಒಂದು 1/2 ಭಾಗ ಅಷ್ಟು ಈರುಳ್ಳಿ ಚಿಕ್ಕದು, ಸ್ವಲ್ಪ ಸ್ವಲ್ಪ ನೀರು. ಆ್ಯಕ್ಚುಲಿ ಹೇಳ್ತಾರೆ ಮಸಾಲ ಘಮ ಘಮ ಅಂತ ಬಂದರೆ ಅಡುಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಈ ಮಸಾಲ ಅದ್ಭುತವಾಗಿದೆ, ಯಾಕೆ ಅಂದರೆ ಪುದೀನ ಜಾಸ್ತಿ ಎಸೆನ್ಸ್ ಇರುತ್ತಲ್ಲ, ಆ ಪುದೀನ ಆಮೇಲೆ ಕೊತ್ತಂಬರಿ, ಬೆಳ್ಳುಳ್ಳಿ, ಈರುಳ್ಳಿ ಆಮೇಲೆ ಶುಂಠಿ ಎಲ್ಲ ಹಾಕಿದ್ರೆ ಆ ಸ್ಮೆಲ್ಲೇ ಒಂಥರ ಮಜಾ ಇರುತ್ತೆ. ಈಗ ಶುರು ಮಾಡೋಣ ಬಿರಿಯಾನಿನ
ತಯಾರಿಸೋದಿಕ್ಕೆ. ಸೊ ಕುಕ್ಕರ್ ಕಾದ ತಕ್ಷಣ ಎಣ್ಣೆ ಹಾಕ್ತೀವಿ. ಅದಕ್ಕಿಂತ ಮುಂಚೆ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕಾಯೋದಕ್ಕಿಡ್ತೀನಿ, ಯಾಕೆಂದರೆ ಆಮೇಲೆ ನಮಗೆ ಬೇಕಾಗತ್ತೆ. ಸೊ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಕುಕ್ಕರ್ ಕಾದಿದೆ. ಎಂಟು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅಂದರೆ ಇಲ್ಲಿ ನಾವು 5-6 ಜನಕ್ಕೆ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಅಡುಗೆನ ಸ್ವಲ್ಪ ಎಣ್ಣೆ ಮತ್ತು ರೈಸು ಇದೆಲ್ಲ ಜಾಸ್ತಿ ಬೇಕಾಗತ್ತೆ. ಸೊ ಹಾಗಾಗಿ 8 ಸ್ಪೂನ್ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆಗೆ ಮೊದಲು ನಾವು ಚಕ್ಕೆ ಲವಂಗ ಹಾಕೋತೀವಿ. ಸೊ ಚಕ್ಕೆ ಒಂದು 3 ಪೀಸ್, ಅಂದರೆ ಇಷ್ಟಿದ್ದದ್ದು ಒಂದೆರಡು ಪೀಸ್ ಸಾಕಾಗತ್ತೆ. ಸೊ ಇದನ್ನು ಬ್ರೇಕ್ ಮಾಡಿ ಒಂದು 4 ಪೀಸ್ ಹಾಕ್ಕೊಂಡ್ರೆ ಸಾಕು. ಒಂದು ಏಲಕ್ಕಿ, ಸೊ ಬಿರಿಯಾನಿಗೆ ಹಾಕುವಂಥದ್ದು ಮೊಗ್ಗು. ಸೊ ಈಗ ಈರುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ ಮೆಣಸಿನಕಾಯಿ ಒಂದು 3 ಪೀಸ್, ಅದನ್ನ ಸ್ಲಿಪ್ ಮಾಡಿ ಅರ್ಧ ಅರ್ಧ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು, ಪುದೀನ. ಆಕ್ಚುಲಿ ನನಗೆ ಅಡುಗೆ ಮಾಡೋದಂದ್ರೆ ಇಷ್ಟ ಆಯಿತು, ತುಂಬಾನೇ ಇಷ್ಟ ಆಯಿತು. ಚಿಕ್ಕದ್ರಲ್ಲಿ ಮನೇಲಿ ಅಮ್ಮ ಏನಾದರೂ ಮಾಡ್ತಿದ್ರೆ ನಾನೇನು ಮಾಡ್ತೀನಿ ಅದು ಇದು ಅಂತೆಲ್ಲ ಹೇಳ್ತಾ ಇದ್ವಿ. ಅದೇ ದೊಡ್ಡವ್ರು ಆಗ್ತಾ 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 ಹೇಳ್ತಾರಲ್ಲ, ಸ್ವಲ್ಪ ಹೊರಗಡೆ ಕೆಲಸಗಳಲ್ಲಿ ಬ್ಯುಸಿ ಆಗ್ತೀವಿ, ಮೋಸ್ಟ್ಲಿ ಇಂಟ್ರೆಸ್ಟ್ ಇರಲ್ಲ, ಏನೋ ಇರುತ್ತೆ. ಸೊ ಆ ಥರ ಅಡುಗೆಗಳನ್ನ ಮಾಡ್ತಾ ಇರಲಿಲ್ಲ. ಬಟ್ ಮತ್ತೆ ನನಗೆ ಅಡುಗೆ ಮಾಡಬೇಕು ಅಂತ ಅನಿಸಿದ್ದು ಬಿಗ್ ಬಾಸ್ ಹೋದ್ಮೇಲೆ. ಅಲ್ಲಿ ಅಷ್ಟು ಜನಕ್ಕೆ ಅಡುಗೆ ಮಾಡ್ತಾ ಇದ್ದಿದ್ದು ಅದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಫಸ್ಟ್ ಟೈಮ್ ಆ ಥರದ್ದೆಲ್ಲ ಐಟಮ್ಸ್ಗಳನ್ನ ಟ್ರೈ ಮಾಡಿರೋದು ಕೂಡ. ಸೊ ಎಲ್ಲೋ ಒಂದು ಕಡೆ ಒಂದು ಹೋಪು ಮತ್ತೆ ಕಾನ್ಫಿಡೆನ್ಸ್ ನಿಂತು ಓಕೆ ಮಾಡ್ಬೋದು ಅಡುಗೆನೂ ಕೂಡ. ಸೊ ಅವಾಗ ಏನಾದರೂ ಒಂದು ಮಾಡ್ತಾ ಇರ್ತೀನಿ ಕಡಿಮೆ. ನೆಕ್ಸ್ಟು ನಾವು ಮಾಡ್ಕೊಂಡಿರುವಂಥ ಮಸಾಲೆನ ಯೂಸ್ ಮಾಡ್ತೀವಿ. ಸೊ ಚಿಕನ್ನ ಮ್ಯಾರಿನೇಟ್ ಮಾಡಿದ್ವಿ ನಾವು ಅವಾಗಲೇ. ಇದೆಲ್ಲ ನೀಟಾಗಿ ಚೆನ್ನಾಗಿ ಅದೊಂದಿಗೆಲ್ಲ ತೆಗೆದು ಚಿಕನ್ ಸ್ವಲ್ಪ ಅಂದ್ರೆ ಒಂದು 3-4 ಮಿನಿಟ್ಸ್ ಅದು ಫ್ರೈ ಆಗ್ತಾ ಇರ್ಬೇಕಾದ್ರೆ ನಾವು ಟೊಮ್ಯಾಟೊ ಹಾಕೊಳ್ತೀನಿ. ಇದಕ್ಕೆ ಒಂದು ದೊಡ್ಡ ಸ್ಪೂನ್ ಅಲ್ಲಿ ಒಂದು 2 ಸ್ಪೂನ್ ಹಾಕೋತೀನಿ. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 3 ಸ್ಪೂನ್, ಒಂದ್ ಸ್ವಲ್ಪ ಒಂದೇ ಒಂದು ಸ್ಪೂನು ಸಾಂಬಾರ್ ಪುಡಿ ಅಂದ್ರೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. 1/2 ಸ್ಪೂನ್ ಉಪ್ಪು, ಇದಕ್ಕೆ ಒಂದು ಸ್ವಲ್ಪ ಕೇಸರಿ ಹಾಕೊಳ್ತೀನಿ ಚಿಟಿಕೆ ಅಷ್ಟು. ಸೊ ಒಂದು 1/2 ಗ್ಲಾಸು ನಾವು ಬಿಸಿ ಮಾಡ್ಕೊಂಡ್ಬಲ್ಲ ಅವಾಗಲೇ ನೀರು, ಅದನ್ನು ನಾನು ಇದಕ್ಕೆ ಹಾಕ್ತೀನಿ. ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡ್ಮೇಲೆ ಒಂದು 10 ಮಿನಿಟ್ಸ್ ಆ ನೀರನ್ನೆಲ್ಲ ಹಾಕೊಂಡಾಯ್ತು ನಾವು. 10 ನಿಮಿಷ ಹಾಗೆ ಚಿಕನ್ನ ಮಸಾಲ ಹಿಡೀಲಿ ಅಂತ ಹಾಗೆ ಬಿಟ್ಟಿದ್ವಿ. ಸೊ ಈಗ ನಾವು ರೈಸ್ ಹಾಕೋತೀವಿ. ಅಲ್ಲಿ 4 ಕಪ್ಪು ರೈಸ್ ಹಾಕೊಂಡಿದ್ದೀನಿ. ಅಲ್ಲಿ ನಾರ್ಮಲ್ ರೈಸ್ ಹಾಕೊಂಡಿದ್ದೀನಿ, ಇದು ಬಾಸುಮತಿ ರೈಸ್ 1 ಕಪ್ ಹಾಕೋತಾ ಇದ್ದೀನಿ. ಯೂಶಲಿ ಬಾಸುಮತಿ ರೈಸ್ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ. 4 ಕಪ್ಪು ನಾರ್ಮಲ್ ರೈಸ್ಗೆ 1 ಕಪ್ ಬಾಸುಮತಿನ ಯೂಸ್ ಮಾಡ್ಬೋದು.
ಸೊ ಈಗ ಕಾಯಿನ ಸ್ವಲ್ಪ ತಗೊಂಡು ನಾನು ಅದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಕಾಯಿ ಹಾಲು ಬೇಕಾದ್ರೆ ಹಾಕ್ಬೋದು ಅಥವಾ ಹಾಗೆ ಡೈರೆಕ್ಟ್ ಆಗಿ ಹಾಕ್ಬೋದು. ಈಗ ಸ್ವಲ್ಪ ನೀರು ಹಾಕ್ಕೊತೀವಿ. ಸೊ ನೀರು ಹಾಕಿ ನಾವು ಎಷ್ಟು ಬೇಕಷ್ಟೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ 4 ಕಪ್ ರೈಸಿಗೆ 8 ಕಪ್ ನೀರು ಹಾಕಿದ್ರೆ ಉಡಿ ಉಡಿ ಅನ್ನ ಇರುತ್ತೆ. ಅಥವಾ ನಿಮ್ಗೆ ಇನ್ನ ಮೆತ್ ಮೆತ್ತಗೆ ಅನ್ನ ಬೇಕು ಅಂತ ಹೇಳಿದ್ರೆ 1 ಕಪ್ ಜಾಸ್ತಿ ಹಾಕೋದು, 1 ಅಥವಾ 2 ಕಪ್ ಅಂದ್ರೆ 9 or 10 ಕಪ್ಸ್ ನೀರನ್ನ ಹಾಕೋಬಹುದು. ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಒಂದ್ ಸ್ವಲ್ಪ ಮೊಸರು 1/2 ಕಪ್ ಅಷ್ಟು. 2 ಸ್ಪೂನ್ ತುಪ್ಪ ಹಾಕೋತೀನಿ. ಅರ್ಧ ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ. ಸ್ಪ್ಲಿಟ್ ಮಾಡಿರೋ ಗೋಡಂಬಿನ ಒಂದು ಸ್ವಲ್ಪ ಹಾಕೊಳ್ತೀನಿ. ಬಿರಿಯಾನಿ ಇಸ್ ಸೆಟ್. ಈಗ ನೆಕ್ಸ್ಟ್ ಇದನ್ನ ಮುಚ್ಚಿಸಿ ಕೂಗ್ಸಿದ್ರೆ ಬಿರಿಯಾನಿ ರೆಡಿ. ಸೊ ಈಗ ಇದನ್ನ ನಮ್ಮ ಬಿರಿಯಾನಿ ರೆಡಿ ಆಗ್ತಾ ಇದೆ. ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ತಗೊಳ್ಳೋಣ. ಓಕೆ, ಈಗ ನಮ್ಮ ಬಿರಿಯಾನಿ ರೆಡಿ ಆಗಿದೆ. ಒಂದು ವಿಷಲ್ ಬಂದ ತಕ್ಷಣ ನಾವು ಸ್ವಲ್ಪ ಟೈಮ್ ಬಿಟ್ಟು ನಾವು ಅದನ್ನ ಓಪನ್ ಮಾಡ್ತೀವಿ, ಆಮೇಲೆ ಮಿಕ್ಸ್ ಮಾಡ್ಬೇಕಾಗುತ್ತೆ. ಸೊ ಈಗ ಇಟ್ಸ್ ಟೈಮ್ ಟು ಅದನ್ನ ಮಿಕ್ಸ್ ಮಾಡಿ ತಿನ್ನೋಂತ ಟೈಮ್. ಸೊ ಓಪನ್ ಮಾಡೋಣ. ನಮ್ಮನೆ ಬಿರಿಯಾನಿ ರೆಡಿ ಆಗಿದೆ. ನೋಡಕ್ಕೂ ಕಲರ್ಫುಲ್ ಆಗಿದೆ ಅಂಡ್ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ? ನೀವು ಮಾಡಿ ನೋಡಿ ಆಮೇಲೆ ಹೇಳಿ. ಇವತ್ತು ನಮ್ಮ ಸ್ಯಾಟರ್ಡೇಸ್ ಇನ್ ಮೈ ಕಿಚನ್ ಅಲ್ಲಿ ನಮ್ಮನೆ ಸ್ಪೆಷಲ್ ಬಿರಿಯಾನಿನ ಮಾಡಿ ತೋರಿಸಿದ್ದೀನಿ. ಸೊ ನಿಮಗೂ ಕೂಡ ನಮ್ಮನೆ ಬಿರಿಯಾನಿ ಸ್ಟೈಲ್ ಇಷ್ಟ ಆಗಬಹುದು ಅಂತ ಅನ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ ಎಂಜಾಯ್ ಮಾಡಿ. ಸ್ಯಾಟರ್ಡೇಸ್ ಇನ್ ಮೈ ಕಿಚನ್ ಅಲ್ಲಿ ನಿಮ್ಮ ಮುಂದೆ ಬರ್ತಾ ಇರ್ತೀನಿ, ಹೊಸ ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀನಿ, ಹಾಗೆ ನೀವು ಕೊಡುವಂತ ರೆಸಿಪಿನ ಕೂಡ ನಾನು ಟ್ರೈ ಮಾಡ್ತೀನಿ. ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಯಾಟರ್ಡೇಸ್ ಇನ್ ಮೈ ಕಿಚನ್ ಓನ್ಲಿ ಆನ್ ದೀಪಿಕಾ ದಾಸ್ ಯೂಟ್ಯೂಬ್ ಚಾನಲ್. ಚಿಕನ್ ತುಂಬಾ ಸಾಫ್ಟ್ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇಷ್ಟೇ ಸಿಂಪಲ್. ಒಂದು ಮೊಟ್ಟೆ ಹಾಗೆ ಒಂದ್ ಸ್ವಲ್ಪ ಮೊಸರು ತಗೊಂಡು ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನ ನೆನೆಸಿಡಬೇಕು. ಆವಾಗ ನಿಮ್ಗೆ ಚಿಕನ್ ಬೇಯಿಸಿದಾಗ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ದೀಪಿಕಾ ದಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.